ಅಗತ್ಯ ಬಿದ್ದರೆ ಶ್ರೀಗಳ ವಿಚಾರಣೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಚಿತ್ರದುರ್ಗದ ಎಸ್ಪಿ ಆಗಿರುವಂತ ಪರಶುರಾಮ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಟು ಆರೋಪಿ ಆಗಿರುವಂತ ರಶ್ಮಿ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನುಳಿದಂತೆ ಇರುವಂತ ಆರೋಪಿಗಳ ವಿಚಾರಣೆ ಯಾವಾಗ ಅಂತ ಹೇಳಿ ಮಾಧ್ಯಮದವರು ಅಲ್ಲಿ ಪ್ರಶ್ನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ ಸಂದೇಶ್ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ರು ಶ್ರೀಗಳ ವಿಚಾರಣೆಯನ್ನು ಯಾವಾಗ ಮಾಡ್ತೀರಾ ಅಂತ ಹೇಳಿ ಅವಶ್ಯಕತೆ ಬಿದ್ದರೆ ಅವರನ್ನು ಕೂಡ ನಾವು ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಚಿತ್ರದುರ್ಗದ ಎಸ್ಪಿ ಆಗಿರುವಂತ ಪರಶುರಾಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಏಟು ಆರೋಪಿ ಆಗಿರುವಂತ ವಾರ್ಡನ್ ರಶ್ಮಿ ಅವರನ್ನ ವಿಚಾರಣೆಗೆ ಅಂತ ಕರೆತರಲಾಗಿದೆ ವಿಚಾರಣೆ ಕೂಡ ನಡೆಯತಾ ಇದೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗುತ್ತೆ ಈ ಒಂದು ಪ್ರಕರಣಕ್ಕೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರು ಮೇನ್ ಆಗಿದ್ರು ವಾರ್ಡನ್ ಆಗಿದ್ರು ಒಂದಷ್ಟು ವಿಚಾರಗಳನ್ನು ಅಲ್ಲಿ ದೂರಿನ ಪ್ರತಿಯಲ್ಲಿ ಉಲ್ಲೇಖ ಕೂಡ ಮಾಡಿದ್ರು ಬಾಲಕಿಯರು ಆ ವಿಚಾರವನ್ನು ನಾವು ಕೂಡ ಇಲ್ಲಿ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ಒಂದು ಪ್ರಶ್ನೆಗಳನ್ನು ಅಂದ್ರೆ ಮಕ್ಕಳು ಅಂದ್ರೆ ಬಾಲಕಿಯರು ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುತ್ತಿರ್ತಾರೆ ತನಿಖಾಧಿಕಾರಿಗಳ ತಂಡ ಚಿತ್ರದುರ್ಗದ ಎಸ್ಪಿ ಪರಶುರಾಮ್ ಅವರು ಮಾಧ್ಯಮಗಳ ಮುಂದೆ ಕೊಟ್ಟಂತ ಹೇಳಿಕೆ ಇದು ನಮ್ಮ ಪ್ರತಿನಿಧಿ ಸಂದೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸಂದೇಶ್ ಏಟು ಆರೋಪಿಯ ವಿಚಾರಣೆ ಆಗ್ತಾ ಇದೆ ಇನ್ನುಳಿದಂತ ಆರೋಪಿಗಳ ವಿಚಾರಣೆಯ ಪ್ರಶ್ನೆ ಬಂದಾಗ ಅವಶ್ಯಕತೆ ಬಿದ್ದರೆ ಅವರನ್ನು ಕೂಡ ವಿಚಾರಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಹಾಗಾದ್ರೆ ಈಗ ಏಟು ಆರೋಪಿಯ ವಿಚಾರಣೆ ಹೇಗೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರಿಂದ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಬಹುದು ಸಂದೇಶ್ ನಾಗೇಂದ್ರ ಈಗಷ್ಟೇ ಚಿತ್ರದುರ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರುವಂತ ಈಗಾಗಲೇ ಪರಶುರಾಮ್ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು ಅಂದ್ರೆ ಈಗಾಗಲೇ ಪ್ರಕರಣದ ಎರಡನೇ ಆರೋಪಿ ರಶ್ಮಿ ಅವರನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಅಗತ್ಯ ಬಿದ್ದರೆ ಸ್ವಾಮೀಜಿ ಅವರ ವಿಚಾರಣೆ ಕೂಡ ಮಾಡ್ತೀವಿ ಅಂತ ಹಾಸ್ಯಾಸ್ಪದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಿಟ್ಟು ಎರಡನೇ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ನಾವು ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಜೊತೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಈ ಒಂದು ಪ್ರಕರಣವನ್ನ ಕೂಡ ಗಮನಿಸ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಹೈಕೋರ್ಟ್ ಮಾನಿಟರಿಂಗ್ ಅಲ್ಲಿ ಅಂದ್ರೆ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಈ ಒಂದು ಪ್ರಕರಣದ ತನಿಖೆ ಕೂಡ ನಡೀಬೇಕು ಅಂತ ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮೊದಲ ಆರೋಪಿ ಈಗಾಗಲೇ ಮಠದಲ್ಲಿ ಕೂತಿದ್ರೆ ಮೊದಲ ಆರೋಪಿಯನ್ನ ಬಿಟ್ಟು ಎರಡನೇ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಎರಡನೇ ಆರೋಪಿಯ ವಿಚಾರಣೆ ಬಳಿಕ ಅಗತ್ಯ ಬಿದ್ದರೆ ಮೊದಲನೇ ಆರೋಪಿಯನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು ಈಗ ಸದ್ಯ ವಾರ್ಡನ್ ರಶ್ಮಿ ಅವರ ವಿಚಾರಣೆ ಕೂಡ ಒಂದ್ ಕಡೆ ನಡೆಸ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿರುವಂತದ್ದು ವಾರ್ಡನ್ ರಶ್ಮಿ ಅವರು ಈ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಅಥವಾ ಈಗಾಗಲೇ ಏನು ಅತ್ಯಾಚಾರದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸಹಕಾರವನ್ನ ನೀಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿರೋದ್ರಿಂದ ಜೊತೆಗೆ ಈಗಾಗಲೇ 161 ಹಾಗೆ 164 ಹೇಳಿಕೆಗಳು ಕೂಡ ದಾಖಲಾಗಿ 137 ಗಂಟೆ 43 ನಿಮಿಷ ಆಗಿದೆ ಆ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಇಷ್ಟು ಗಂಟೆ ಆದ ಬಳಿಕ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸಂದೇಶ್ ನಾಗೇಂದ್ರ ಖಂಡಿತವಾಗ್ಲು ಯಾಕಂದ್ರೆ ಈಗ ಪ್ರೆಷರ್ ಕೂಡ ಪೊಲೀಸರಿಗೆ ಜಾಸ್ತಿ ಆಗ್ತಾ ಇದೆ ಇಂತಹ ಒಂದು ಕೇಸ್ ನಲ್ಲಿ ಆರೋಪಿಯನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಬೇರೆ ಯಾರಾದ್ರೂ ಸಾಮಾನ್ಯರು ಇದ್ದಿದ್ರೆ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರಿ ಆದ್ರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಪ್ರಭಾವಿ ಅನ್ನೋ ಕಾರಣಕ್ಕಾಗಿ ನೀವು ಬಂಧನ ಮಾಡಿಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು ಈಗ ಆರೋಪದ ಬೆನ್ನಲ್ಲೇ ಎರಡನೇ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಮೊದಲ ಆರೋಪಿಯನ್ನ ಯಾಕೆ ಬಂಧನ ಮಾಡಿಲ್ಲ ಎರಡನೇ ಆರೋಪಿಯನ್ನ ಬಂಧನ ಮಾಡಿದ್ರೆ ಅಷ್ಟೇ ಸಾಕ ಆರೋಪವನ್ನ ಹೊತ್ತಿರುವಂತಹ ಪ್ರಮುಖ ಆರೋಪಿಯನ್ನ ಯಾಕೆ ಬಂಧನ ಮಾಡಿಲ್ಲ ಅಥವಾ ವಶಕ್ಕೆ ಪಡೆದು ಅವರನ್ನ ಕ್ವಶನ್ ಮಾಡುವಂತ ಕೆಲಸವನ್ನ ಯಾಕೆ ಮಾಡಿಲ್ಲ ಇದು ಪ್ರಮುಖವಾಗಿರುವಂತಹ ಪ್ರಶ್ನೆ ಜೊತೆಗೆ ಬೇರೆ ಪ್ರಕರಣದಲ್ಲಾದ್ರೆ ಅಂದ್ರೆ ಆರೋಪಿಗಳು ಸಾಮಾನ್ಯರಾದ್ರೆ ಅವರನ್ನ ಬಂಧನ ಮಾಡಿ ನಂತರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ನಂತರ ಅವರನ್ನ ಬಿಟ್ಕಳಿಸುವಂತ ಕೆಲಸವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಪೊಲೀಸರ ಮೇಲೆ ಹಾಗೆ ಪೊಲೀಸರ ತನಿಖೆ ಮೇಲೆ ಜನರಿಗೆ ಇರುವಂತಹ ಒಂದು ನಂಬಿಕೆ ನಿಜಕ್ಕೂ ಕೂಡ ಅದು ಕೂಡ ಹಾಳಾಗುತ್ತೆ ಹಾಗಾಗಿ ಮುಂದಿನ ತನಿಖೆಯನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾಗೇಂದ್ರ ಥ್ಯಾಂಕ್ ಯು ಸಂದೇಶ್ ನ್ಯೂಸ್ ಫಸ್ಟ್